ಹೆಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಆಫ್ಟರ್ ಲಾಂಗ್ ಟೈಮ್ ಬೆಂಗಳೂರಿಗೆ ಬಂದಿದ್ದೀನಿ. ಏನಕ್ಕೆ ಅಂದರೆ, ನನ್ನ ಸಿಸ್ಟರ್ದು ರಾಜೀವ್ ಗಾಂಧಿ ಯೂನಿವರ್ಸಿಟಿಯಲ್ಲಿ ಮಾರ್ಕ್ಸ್ ಕಾರ್ಡ್ ಎಲ್ಲ ತಗೊಳ್ಳೋದಿತ್ತು. ಸೊ ಹಾಗಾಗಿ ಆಫ್ಟರ್ ಲಾಂಗ್ ಟೈಮ್ ಬೆಂಗಳೂರಿಗೆ ಬಂದಿದ್ದೀನಿ. ಬೆಂಗಳೂರು ನೋಡ್ತಿದ್ದಂಗೆ ತುಂಬ ಖುಷಿಯಾಯಿತು. ಏನಕ್ಕೆ ಅಂದರೆ, ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ 2 ಇಯರ್ಸ್ ಆಯಿತು ನಾವು ಮನೆಯಲ್ಲೇ ವರ್ಕ್ ಮಾಡ್ತಿದ್ದೀವಿ. ಸೊ ನನ್ನ ಪ್ಲೇಸಿಂದ 9:30 ಟ್ರೈನ್ ಇದ್ದದ್ದು ಸ್ಲೀಪಿಂಗು. ನನ್ನ ಸಿಸ್ಟರ್ ಸೀರಿಯಲ್ ನೋಡ್ತಾ ಇದ್ದಾಳೆ. ಸೊ ಅಷ್ಟೇನು ರಶ್ ಇರಲಿಲ್ಲ, ಆರಾಮಾಗಿತ್ತು. ಬೆಂಗಳೂರು ರೀಚ್ ಆದಾಗ ಆಲ್ಮೋಸ್ಟ್ 3:30 ಆಗಿತ್ತು. ರಾಜೀವ್ ಗಾಂಧಿಗೆ ಬಂದಾಗ 9:30 ಆಗಿತ್ತು. ಇದೇ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಜಯನಗರದಲ್ಲಿದೆ. ನನ್ನ ತಂಗಿದು ಮಾರ್ಕ್ಸ್ ಕಾರ್ಡ್ ತಗೊಳ್ಳೋದಿತ್ತು ಯೂನಿವರ್ಸಿಟಿಯಿಂದ. ಸೊ ಹಾಗಾಗಿ ಬಂದಿದ್ವಿ ನಾವು ಇಲ್ಲಿ ಬೆಂಗಳೂರಿಗೆ. ಸೊ ನಿಮಗೆ ಜಸ್ಟ್ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಇನ್ಸೈಡ್ ನನಗೆ ಗೊತ್ತಿಲ್ಲ, ವಿಡಿಯೋ ಮಾಡ್ಬೇಕಾ ಬೇಡವಾ ಅಂತ. ಸೊ ಸುಮ್ಮನೆ ಸ್ವಲ್ಪ ನನಗೆ ಟೈಮ್ ಬಿಡುವಾದಾಗೆಲ್ಲ ಮಾಡಿದ್ದೀನಿ. ಸೊ ಸ್ವಲ್ಪ ಓವರ್ ವ್ಯೂ ಮುಂದೆ ಹೆಂಗಿದ್ದೆಲ್ಲ ಅನ್ನಂತ ಅಷ್ಟು ತೋರಿಸ್ತಾ ಹೋಗ್ತೀನಿ, ನೋಡ್ಕೊಂಬನ್ನಿ. ಸೊ ಮಾರ್ಕ್ಸ್ ಕಾರ್ಡ್ ಎಲ್ಲ ಸಿಕ್ತು. ಮಾರ್ಕ್ಸ್ ಕಾರ್ಡ್ ಎಲ್ಲ ಸಿಕ್ಕಮೇಲೆ ಹೋಟೆಲ್ಗೆ ಹೋಗಿ ತಿಂಡಿ ತಿಂದ್ಕೊಂಡು ಮತ್ತು ಮನೆಗೆ ಹೋಗಬೇಕಿತ್ತು. ಟ್ರೈನ್ ಬೇರೆ ಬುಕ್ ಆಗ್ತಿರಲಿಲ್ಲ, ಬಿಕಾಸ್ ಎಲ್ಲ ಫುಲ್ ಆಗಿಬಿಟ್ಟಿತ್ತು. ಟ್ರೈನ್ಸ್ ಯಾವುದು ಬುಕ್ಕಿಂಗ್ ಇರಲಿಲ್ಲ ಫ್ರಮ್ ಬ್ಯಾಂಗ್ಳೂರ್ ಟು ನನ್ನೂರಿಗೆ. ಹಾಗಾಗಿ ಬಸ್ಸಲ್ಲಿ ಕಷ್ಟಪಟ್ಟು ಬಸ್ಸಲ್ಲೇ ಬಂದಿದ್ದಾಯಿತು ನಾವು.
ಇವಾಗ ರೈಲ್ವೆ ಸ್ಟೇಷನಲ್ಲಿದ್ದೀವಿ, ಬುಕ್ಕಿಂಗ್ ಯಾವುದೂ ಆಗಲಿಲ್ಲ, ಸೊ ಜನ್ರಲ್ ಟಿಕೆಟ್ಸು ಸಿಗಲಿಲ್ಲ. ಇವಾಗ ಕೋವಿಡ್ ಇರೋದ್ರಿಂದ ಯಾವುದೇ ಥರದ ಜನ್ರಲ್ ಟಿಕೆಟ್ಸ್ ಕೊಡ್ತಾ ಇಲ್ಲ, ಓನ್ಲಿ ಬುಕ್ಕಿಂಗ್. ಎಷ್ಟು ಸೀಟ್ಸ್ ಇದೆ ಅಷ್ಟು ಮಾತ್ರ ಬುಕ್ಕಿಂಗ್, ಆದರೆ ಮತ್ತು ಎಕ್ಸ್ಟ್ರಾ ಸೀಟ್ಸ್ ಏನು ಹಾಕ್ತಿಲ್ಲ ಟ್ರೈನಲ್ಲಿ. ಸೊ ಹಾಗಾಗಿ ಮತ್ತೆ ರಿಟರ್ನ್ ಬಸ್ಸಿಗೆ ಹೋಗಬೇಕಾಯಿತು. ಬಸ್ಸಿಗೆ ಹೋದ್ವಿ, ನಮ್ಮ ಫ್ಲ್ಯಾಗ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಸೊ ಇಲ್ಲಿ ರೈಲ್ವೆ ಸ್ಟೇಷನ್ ಒಳಗಡೆ ಹೋದಾಗ ಇಲ್ಲಿ ನೋಡಿ ಈ ಥರ ದಸರಾದ್ದು ಪ್ರಿಪ್ರೇಷನ್ ಮಾಡಿದ್ರು. ಈ ಥರ ಆನೆ, ಅಂಬಾರಿ, ಹಿಂದೆ ದೇವರು, ಚಾಮುಂಡೇಶ್ವರಿ ದೇವಿ, ಈ ಥರ ಎಲ್ಲ ಅಲ್ಲೆಲ್ಲ ಫೋಟೋ ತೆಗೆಸ್ಕೊತಾ ಇದ್ದರು. ಸೊ ಇದನ್ನೊಂದು ವೀಡಿಯೋ ಮಾಡ್ಕೊಂಬರೋಣ ಅಂತ ಒಳಗೆ ಹೋಗಿ ವೀಡಿಯೋ ಮಾಡಿದ್ವಿ. ನಾವು ಮನೆ ರೀಚ್ ಆದಾಗ ಆಲ್ಮೋಸ್ಟ್ 7:30 ಆಗಿತ್ತು. ಮನೆಯಲ್ಲಿ ಪಾನಿಪೂರಿ ಮಾಡೋಕ್ಕೆ ಬೇರೆ ಪ್ರಿಪೇರ್ ಮಾಡ್ತಾಯಿದ್ರು. ಪೂರಿ ಎಷ್ಟು ಚಂದ ಕಾಣ್ತೈತೆ. ಸೊ ನನಗೆ ಪಾನಿಪೂರಿ ಅಂದರೆ ತುಂಬ ಫೇವ್ರೇಟ್. ಸೊ ಪ್ರಿಪರೇಷನ್ ನಡೀತಾ ಇದೆ. ಬೇಗ ಬೇಗ ಅದನ್ನು ಕೊಡ್ತಾ ಇದ್ದಂಗೆ ನನಗೆಲ್ಲ ಬಾಯಲ್ಲೆಲ್ಲ ನೀರು ಬರ್ತಾ ಇರುತ್ತೆ. ಸೊ ಇದು ಆಲೂ ಸೇವಿದೆ. ಫುಲ್ ತಟ್ಟೆಯಲ್ಲಿ ಹೆಂಗೆ ಬೇಕು ಹಂಗೆ ಹಾಕೊಳ್ಳೋದು ತಿನ್ನೋದು ನೋಡಿ. ಪಾನಿ ಬೇರೆ, ಪಾನಿ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಾಗಿತ್ತು. ಸೊ ಎಷ್ಟು ಬೇಕಷ್ಟು